ರಾಜ್ಯಾದ್ಯಂತ ತೆರೆದಿವೆ ದೇವಸ್ಥಾನಗಳು. ಹೌದು, ದೇವಸ್ಥಾನ, ಚರ್ಚ್, ಮಸೀದಿಗಳು ರಾಜ್ಯಾದ್ಯಂತ ಇಂದಿನಿಂದ ತೆರೆಯಲ್ಪಡುತ್ತಿವೆ. ಇನ್ನು ಪಾಲಿಸಬೇಕಾದ ನಿಯಮಗಳು ಏನು, ಏನೆಲ್ಲ ನಿಯಮಗಳನ್ನ ನಾವು ಪಾಲಿಸಿದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಸಾಧ್ಯ ಎನ್ನುವುದನ್ನ ಈಗ ನೋಡೋಣ. ಕೊರೋನಾ ವೈರಸ್ ಲಾಕ್ಡೌನ್ ಕಾರಣದಿಂದ 2.5 ತಿಂಗಳಿಂದ ಬಾಗಿಲು ಹಾಕಿಕೊಂಡಿದ್ದ ರಾಜ್ಯದ ದೇವಾಲಯಗಳು, ಮಸೀದಿ, ಚರ್ಚ್ಗಳು ಇಂದು ಅಂದ್ರೆ ಸೋಮವಾರ ತೆರೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಇಂದು ನಸುಕಿನಿಂದಲೇ ದೇವಸ್ಥಾನದ ಬಾಗಿಲು ತೆರೆದು ಅರ್ಚಕ ದೇವಾಲಯಗಳನ್ನ ಶುಭ್ರಗೊಳಿಸಿಕೊಂಡು ದೇವತಾ ಮೂರ್ತಿಗಳನ್ನ ತೊಳೆದು ಆವರಣಗಳನ್ನ ಸ್ವಚ್ಛಗೊಳಿಸಿ ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಂಡರು. ಭಕ್ತರು ಸಹ ದೇವಾಲಯಗಳಿಗೆ ಹೋಗುವ ಹುಮ್ಮಸ್ಸಿನಲ್ಲಿ ಇದ್ದಾರೆ. ಇನ್ನು ದೇವಾಲಯಕ್ಕೆ ಬರುವವರು ಕಡ್ಡಾಯವಾಗಿ ಮಾಸ್ಕ್ ಅಂದ್ರೆ ಮುಖಗವಸು ಧರಿಸಬೇಕು. ಮಾಸ್ಕ್ ಇಲ್ಲದೆ ಇರುವವರು ದೇವಸ್ಥಾನದ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಥರ್ಮಲ್ ಸ್ಕ್ಯಾನಿಂಗ್ ಪರೀಕ್ಷೆಗೆ ಒಳಪಡಿಸಲಾಗುವುದು, ಹಾಗೆಯೇ ನೀಡಲಾದ ಸ್ಯಾನಿಟೈಸರ್ ಉಪಯೋಗಿಸುವುದು, ದೇವಸ್ಥಾನದ ಎದುರುಗಡೆ ಅಳವಡಿಸಿರುವ ನಲ್ಲಿಯಲ್ಲಿ ಸೋಪಿನಿಂದ ಅಥವಾ ಹ್ಯಾಂಡ್ ವಾಶ್ನಿಂದ ಕೈ ತೊಳೆದುಕೊಂಡು ದೇವಾಲಯವನ್ನ ಪ್ರವೇಶ ಮಾಡಬೇಕು. ದೇವಾಲಯದ ಒಳಗೆ ಮತ್ತು ಜೊತೆಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವುದು, 6 ಅಡಿ ಸಾಮಾಜಿಕ ಅಂತರ ತಪ್ಪದೆ ಕಾಯ್ದುಕೊಳ್ಬೇಕು. ಉಸಿರಾಟದ ತೊಂದರೆ, ಜ್ವರ, ಕೆಮ್ಮು, ನೆಗಡಿ ಅಂತ ರೋಗ ಲಕ್ಷಣಗಳು ಹೊಂದಿರುವವರು ದೇವಾಲಯದ ಪ್ರದೇಶಕ್ಕೆ ಬರುವುದನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಇನ್ನು ಸ್ಮಾರ್ಟ್ ಫೋನ್ ಹೊಂದಿರುವವರು ಕಡ್ಡಾಯವಾಗಿ ಆರೋಗ್ಯ ಸೇತು ಆಪ್ ಅನ್ನ ಅಳವಡಿಸಿಕೊಳ್ಳುವುದು. ದೇವರ ದರ್ಶನಕ್ಕೆ ಮಾತ್ರ ಅವಕಾಶ ಇದ್ದು ದರ್ಶನಕ್ಕೆ ಬರುವವರು ಹೂವು, ಹಣ್ಣು, ಕಾಯಿ ಮುಂತಾದ ಪೂಜಾ ಸಾಮಗ್ರಿಗಳನ್ನ ತರಬಾರದು. ಕೊರೋನಾ ವೈರಸ್ ಹರಡುವುದನ್ನ ತಡೆಗಟ್ಟುವ ಸಲುವಾಗಿ ಸೇವೆಗಳಿಗೆ ಅವಕಾಶ ಇರೋದಿಲ್ಲ. 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಹಾಗೂ 10 ವರ್ಷದ ಕೆಳಗಿನ ಮಕ್ಕಳು ಮತ್ತು ಗರ್ಭಿಣಿಯರು ದೇವಾಲಯವನ್ನ ಪ್ರವೇಶ ಮಾಡಬಾರದು. ಭಕ್ತಾದಿಗಳು ಪಾದರಕ್ಷೆಯನ್ನ ತಮ್ಮ ವಾಹನದಲ್ಲೇ ಬಿಟ್ಟು ಬರುವುದು, ದೇವಸ್ಥಾನದ ಆವರಣದಲ್ಲಿ ಉಗುಳುವುದನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.